ನಮಸ್ಕಾರ, ನನ್ನ ಹೆಸರು ಸಂತೋಷ್ ಅಂತ ಹೇಳಿ, ಹ್ಯಾಪಿ ವರ್ಲ್ಡ್ ಫೌಂಡೇಶನ್ ನ ಕೋಫೌಂಡರ್. ಇವತ್ತು ನಾವು ಗಿಡನ ಕರೆಕ್ಟ್ ಮೆಥಡ್, ಸರಿಯಾದ ಒಂದು ಕ್ರಮವನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀವಿ. ಸೊ ಇಲ್ಲಿ ಬಂದು ನೋಡಿದ್ರೆ ಫಸ್ಟ್ ನಾವು ಜಾಗನ ಹುಡುಕಬೇಕು, ಯಾವ ಎಲ್ಲಿ ಗಿಡ ನೆಡಬೇಕು ಅನ್ನೋದು. ಅದು ಹೇಗಿರ್ಬೇಕು ಜಾಗ ಅಂತ ಹೇಳಿದ್ರೆ, ಬೇರೆ ಮರದ ನೆರಳಿರ್ಬಾರ್ದು, ಬೇರೆ ಕಟ್ಟಡದ ನೆರಳಿರ್ಬಾರ್ದು. ಒಂದ್ ಗಿಡದಿಂದ ಇನ್ನೊಂದ್ ಗಿಡಕ್ಕೆ ಮಿನಿಮಮ್ 15 ಅಡಿ ಇರಲೇಬೇಕು. ಸೊ ಅದ್ ನೆಕ್ಸ್ಟ್ ಗಿಡ ನೀವು ನೆಡೋ ಜಾಗ ಹುಡುಕಾದ್ಮೇಲೆ ಗುಂಡಿ ಹೊಡಿಬೇಕು. ಗುಂಡಿ ಎಷ್ಟಿರ್ಬೇಕಂದ್ರೆ ಮಿನಿಮಮ್ 7 ಅಡಿ ಆಳ ಇರಬೇಕು. ಇಲ್ಲಿ ನೋಡಿರಬಹುದು, ನಾವು ನಮ್ಮ ಹತ್ರ ಡಿಗ್ಗರ್ ಇದೆ, ಅದರಲ್ಲಿ ನಾವು 7 ಅಡಿ ಡೈ ಅದು ಹೋಲ್ ಮಾಡಿದೀವಿ. ಅದಾದ್ಮೇಲೆ ಒಂದು ಲೇಯರ್ ತೆಂಗಿನ ಮೊಟ್ಟೆ ಅಂತ ಹೇಳ್ತಾರೆ, ಅದನ್ನ ಹಾಕಬೇಕು. ತೆಂಗಿನ ಮೊಟ್ಟೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಒಣಗಿರ ಎಲೆ ಹಾಕ್ಬೋದು. ಇದು ಏನಕ್ಕೆ ಅಂತ ಹೇಳಿದ್ರೆ, ಬೇಸಿಗೆಗಾಲದಲ್ಲಿ ಇದು ನೀರು ಹಿಡ್ಕೊಂಡು ಗಿಡಕ್ಕೆ ನೀರು ಕೊಡುತ್ತೆ. ಆಮೇಲೆ ಒಂದು ವರ್ಷ ನಂತರ ಇದು ಗೊಬ್ಬರ ಆಗಿ ಗಿಡಕ್ಕೆ ಆಹಾರನ ಕೊಡುತ್ತದೆ. ಅದು ಹಾಕಿದ ನಂತರ ಮಣ್ಣನ್ನು ಒಂದು 2-3 ಇಂಚು ಮಣ್ಣನ್ನು ನೀವು ಮುಚ್ಚಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ಮಣ್ಣು ಅದನ್ನಾದ ನಂತರ ಒಂದು ಪದರ ಗೊಬ್ಬರನ ಹಾಕಬೇಕಾಗತ್ತೆ. ಅದಾದ್ಮೇಲೆ ಗಿಡನ ಕವರ್ನ ಕಟ್ ಮಾಡಬೇಕಾಗತ್ತೆ. ಆಮೇಲೆ ಗಿಡ ನೀವು ಸೆಲೆಕ್ಟ್ ಮಾಡ್ಬೇಕಾದ್ರೆ ನೋಡಿ, ಇದು ಅಟ್ಲೀಸ್ಟ್ 4-5 ಅಡಿ ಇರಬೇಕು. ಇಲ್ಲಾದ್ರೆ ತುಂಬಾ ಸಣ್ಣ ಗಿಡ ಹಾಕದ್ರೆ ಅದಕ್ಕೆ ಎನ್ವೈರನ್ಮೆಂಟ್ ಅಲ್ಲಿ ಒಳ್ಳೆ ಚಿಕ್ಕ ಮಗುನ ಒಂದು ಸಂತೆನಲ್ಲಿ ಬಿಟ್ಟಂಗೆ ಆಗ್ಬಿಡುತ್ತೆ. ಸೊ ಅಟ್ಲೀಸ್ಟ್ ಇದನ್ನ ನೀವು ದೊಡ್ಡ ಗಿಡ ತಗೊಂಡ್ರೆ ಅದು ಬೇಗ ಸರಿಯಲ್ಲ ಆಗುತ್ತೆ. ಒಂದು ವರ್ಷಕ್ಕೆಲ್ಲ ಅದು ಮರ ಆಗ್ಬಿಡುತ್ತೆ, ಆಮೇಲೆ ನೋಡ್ಕೊಳ್ಳೋದು ಬೇಕಾಗಿಲ್ಲ. ಸೊ ಇದನ್ನ ನಾವು ಅದ್ರೊಳಗಡೆ ಇಡ್ತೀವಿ. ನಂತರ ನಾವು ಅದಕ್ಕೆ ಒಂದು ಸಪೋರ್ಟಿಂಗ್ ಕಡ್ಡಿಯನ್ನು ಕೊಡಬೇಕಾಗತ್ತೆ. ಯಾಕಂದ್ರೆ ಅದು ಗಿಡನ ನೆಟ್ಟಾಗ ನಮಗೆ ಅದಕ್ಕೆ ಬೇರಿನ ಊರಿರೋದಿಲ್ಲ ನಿಜ ಭೂಮಿಗೆ. ಹಂಗಾಗಿ ಅದಕ್ಕೆ ಸ್ವಲ್ಪ ಒಂದು 2-4 ತಿಂಗಳು ಅದಕ್ಕೆ ಸಪೋರ್ಟ್ ಬೇಕಾಗುತ್ತೆ. ಸೊ ಉಳಿದಿರೋ ಜಾಗನ ನೀವು ನೋಡ್ತಾ ಇರ್ಬೋದು, ಗೊಬ್ಬರ ಮತ್ತು ಮಣ್ಣು ಮಿಶ್ರಿತನ ಮಿಕ್ಸ್ ಮಾಡಿ ತುಂಬ್ತಾ ಇದ್ದೀವಿ. ಸೊ ಅದನ್ನ ಸೈಡದ ಮಣ್ಣು ಅಗ್ದಿರೋದ್ರ ತೆಗೆದು ವಾಪಸ್ಸು ಆ ಗುಂಡಿಗೆ ತುಂಬಬೇಕಾಗತ್ತೆ. ಫುಲ್ ತುಂಬಬೇಕಾಗತ್ತೆ, ಅದು ಕಾಂಡ ಕಾಣಬಾರ್ದು, ಅಲ್ಲಿ ತನಕ ತುಂಬಬೇಕಾಗತ್ತೆ. ನೀವು ಆಮೇಲೆ ಕಾಲಲ್ಲಿ ಚೆನ್ನಾಗಿ ತುಳಿತಾ ಇರಬೇಕು, ಯಾಕಂದ್ರೆ ಅದು ಗಿಡ ಗಟ್ಟಿಗೆ ಮಣ್ಣಿಗೆ ಹಿಡ್ಕೊಬೇಕು. ಆಮೇಲೆ ಮಣ್ಣು ಒಳಗಡೆ ಗಾಳಿ ಸೇರ್ಕೊಂಬಿಡುದು. ಗಾಳಿ ಸೇರ್ಕೊಂಡಾಗ ಏನಾಗುತ್ತೆ, ಬೇರಿಗೆ ಮಣ್ಣು ಸಿಗದಿದ್ದಾಗ ಬೇರು ಕೊಳ್ತು, ಗಿಡ ಸಾಯ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತುಂಬ ಗಟ್ಟಿಯಾಗಿ ತುಳಿಬೇಕು. ಮತ್ತೆ ಮಿಕ್ಕ ಜಾಗನ ಇನ್ನ ಮಣ್ಣು ತುಂಬಿ ದೀಪಕ್ಕು ಅಲ್ಲಿ ತುಂಬ ತನಕ ನಾನು ನಿಮಗೆ ಕಟ್ಟದ್ ಹೇಳ್ಕೊಡ್ತೀನಿ. ಕೆಳಗಡೆ ದಾರನ ಒಂದು ಕಟ್ಟಿ ಒಂದು ಗಂಟು ಗಿಡ ಕಡೆ ಹಾಕಿ, ಬಟ್ ತುಂಬ ಟೈಟ್ ಮಾಡಬೇಡಿ, ಸ್ವಲ್ಪ ಗ್ಯಾಪ್ ಇರಬೇಕು. ನಂತರದಲ್ಲಿ ಸಪೋರ್ಟಿಂಗ್ ಸ್ಟಿಕ್ಕಿಗೆ ಗಂಟಾಕಿ. ಸೊ ಕೆಳಗಡೆ ಒಂದು ಗಂಟಾಕಿದ್ವಿ, ಹಾಗೆಯೇ ಗಿಡ ಮೇಲಿಗೆ. ಈ ಗಿಡಗೆ ಒಂದು ತುಂಬ ಒಂದು ಸಪೋರ್ಟ್ ಸಿಗುತ್ತೆ, ಅದಕ್ಕೊಂದು ಧೈರ್ಯ ಬರುತ್ತೆ. ಸೊ ಗಾಳಿ ಬಂದಾಗ ಅದು ಶೇಕ್ ಆಗಿ ಹಾಗೆ ಬೇರೆಗೆ ಮತ್ತು ಕಾಂಡಕ್ಕೆ ತೊಂದರೆ ಆಗದಂಗೆ ಅವಾಯ್ಡ್ ಆಗುತ್ತೆ. ಸೊ ಕೆಳಗಡೆ ಕಟ್ಟಿದ್ದೀನಿ, ಈಗ ಮೇಲ್ಗಡೆ ಕಟ್ತಾ ಇದ್ದೀನಿ.
ಸೊ ಇವಾಗ ಆಲ್ಮೋಸ್ಟ್ ಫಿಲ್ ಆಗಿದೆ ಇವಾಗ ಸೊ ನಾವು ಕಡೆ ಹಂತಕ್ಕೆ ಬಂದಿದ್ದೀವಿ ಇಷ್ಟೆಲ್ಲ ಆದ ನಂತರ ನಾವು ಮಲ್ಚಿಂಗ್ ಅಂತ ಹೇಳ್ತಾರೆ ಇದು ಒಣಗಿರೋ ಎಲೆನ ಗಿಡ ಸುತ್ತ ಹಾಕಲೇಬೇಕಾಗುತ್ತೆ ಇದು ಏನಕ್ಕೆ ಅಂತ ಹೇಳಿದ್ರೆ ಒಂದು ಕಳೆಗಳು ಬೆಳೆಯೋದಿಲ್ಲ ಎರಡನೇದು ನೀರು ಹಾಕಿದಾಗ ಅದು ಆವಿಯಾಗಿ ಹೋಗೋದಿಲ್ಲ ಬೇಸಿಗೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಗಿಡನ ಬೆಚ್ಚಿಗಿಡುತ್ತೆ ಸೊ ಮೂರು ಅದರಿಂದ ಉಪಯೋಗ ಇದೆ ಸೊ ಇದು ಗಿಡ ನೆಡುವ ಒಂದು ಕ್ರಮ ಒಂದು ಜಾಗನ ಗುರುತಿಸೋದು ಒಂದು 15 ಅಡಿ ಅಂತರ ಇರಬೇಕು ಬೇರೆ ಯಾವುದು ಮರದ ನೆರಳಿರಬಾರ್ದು ಆಮೇಲೆ ಎರಡನೇದು ಗುಂಡಿ 2 ಅಡಿ ಆಳ ಇರಬೇಕು ಮೂರನೇದು ಬಂದು ಕೆಳಗಡೆ ತೆಂಗಿನ ಮೊಟ್ಟೆನೋ ಅಥವಾ ಒಣಗಿರೋ ಎಲೆ ಹಾಕಬೇಕು ಒಂದು 3 ಇಂಚು ಅದಾದ ನಂತರ ಗೊಬ್ಬರ ಮತ್ತು ಮಣ್ಣಿನ ಮಿಶ್ರಣ ಒಂದು ಅರ್ಧ ಗುಂಡಿ ತುಂಬಿದ ಮೇಲೆ ಒಂದು 4-5 ಅಡಿ ಇರೋ ಮರನ ಗಿಡನ ತೊಗೊಂಬಂದು ನೆಟ್ಟು ಮಿಕ್ಕಿದ ಜಾಗನ ಮಣ್ಣಲ್ಲಿ ತುಂಬಿ ಗೊಬ್ಬರ ಮಿಶ್ರಣ ಮಣ್ಣಲ್ಲಿ ತುಂಬಿ ಅಲ್ಲಿ ಕಾಲ ಚೆನ್ನಾಗಿ ತುಳಿಬೇಕು ಅದಾದ ನಂತರ ನಿಮಗೆ ಸಪೋರ್ಟ್ ಸ್ಟಿಕ್ ಹಾಕಿ ಎರಡು ಕಟ್ಟೆ ಕಟ್ಟಬೇಕಾಗುತ್ತೆ ನಂತರ ಕಡೆಯದಾಗಿ ನಾವು ಒಣಗಿರೋ ಎಲೆಯನ್ನು ಹಾಕಿ ಅದನ್ನ ಮಲ್ಚಿಂಗ್ ಅಂತ ಹೇಳ್ತೀವಿ ಅದನ್ನ ಮಾಡಿ ಮುಗಿಸ್ಬೇಕಾಗತ್ತೆ ಸೊ ಬಟ್ ಈ ಗಿಡನ ನೆಟ್ಟರೆ ಒಂದೇ ಆಗೋದಿಲ್ಲ ಈ ಗಿಡ ಒಂಥರ ಮಗು ಥರ ನಾವು ಅದನ್ನು ಅಟ್ಲೀಸ್ಟ್ 2 ವರ್ಷ ತನಕ ಅದನ್ನು ನಾವು ಬಂದು ನೋಡ್ಕೊಬೇಕಾಗತ್ತೆ ನಮ್ಮ ಎಪಿವೋಡ್ ಫೌಂಡೇಶನ್ ಏನು ಮಾಡ್ತೀವಿ ಇಲ್ಲಾಂದ್ರೂ 2 ವರ್ಷದಲ್ಲಿ 20 ಬಾರಿ ಬಂದು ಅದನ್ನ ಇನ್ಸ್ಪೆಕ್ಟ್ ಮಾಡಿ ನೀರಿದೆಯೋ ಕಳೆ ಬೆಳೆದಿದೆಯೋ ಅದಕ್ಕೇನಾದರೂ ಮೆಡಿಸಿನ್ ಹೊಡಿಬೇಕು ಅದೆಲ್ಲ ನಾವು ನೋಡಿಕೊಂಡು ಇದನ್ನು ಪ್ರಕೃತಿಗೆ ಅರ್ಪಿಸ್ತಾ ಇದ್ದೀವಿ ಸೊ ಇದು ದೊಡ್ಡ ಆದಮೇಲೆ ಅದು ನಮ್ಮ ನೋಡ್ಕೊಳ್ಳೋಕೆ ಶುರು ಮಾಡುತ್ತೆ 50-100 ವರ್ಷ ತನಕನೂ ನಮ್ಮನ್ನು ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ಸೊ ಇದು ನಮ್ಮ ಪ್ರೊಸೀಜರ್ ಧನ್ಯವಾದಗಳು